ನಾಶವಾಗುವಂತಹ ಆ ಸಮಯ ಬಂದದಾಗಿದೆ. ಏನು ಮಾಡೋಣ ಅಂತ ನನಗೆ ಅರ್ಥವಾಗುವುದಿಲ್ಲ ಮಗಳೇ, ಏನು ಮಾಡೋಣ ಹೇಳು.
अरे वहाँ जी मतलब ही देखते हाँ कितना बड़ा नीलू नत्थे बोलने के लिए बोल दो अब तो मर गयी जिंदा पापा वो नहीं जा रहा तू तेरे हाथ में तो चुरा रहा नहीं है तू इधर देखो तू मेरे चला जाता है यो बाहर को
ಮತ್ತೆ ದೇವತೆಗಳಿಗೂ ಸಾಧ್ಯವಾಗುವುದಿಲ್ಲ. ಹಾಗಂತೆ ಅದೇ ಹೌದು ಅಂತ ಆದ್ರೆ ಸಾಮಾನ್ಯ ಮನುಷ್ಯನಾದಂತಹ ನಮಗೆ ತಿಳಿಯುವುದಕ್ಕೆ ಸಾಧ್ಯ ಎಂದು ಹೇಳು. ಹೇಗೆ ಇಲ್ಲದೆ ಇದ್ರೆ ಬ್ರಾಹ್ಮಣ ಕನ್ಯೆಯಾದಂತಹ ದೇವಯಾನೆ ಕ್ಷತ್ರಿಯ ವೀರನಾದಂತಹ ಯಯಾತಿಯನ್ನು ಒಲಿಸಿಕೊಳ್ಳುವುದಕ್ಕೆ ಮುಂದಾಗ್ತಾಳೆ ಅಂತ ಇದ್ರೆ ಅದು ದೈವ ಚಿತ್ತ ಅಂತಲೇ ಹೇಳಬೇಕಷ್ಟೇ. ಮೊದಲಿಗೆ ಇನ್ನೇನು ದಿನ ಹತ್ತಿರ ಬಂತು ಬಂತು ಅಂತ ಆಗುವಾಗಲೇ ಗುರುಗಳಾದಂತಹ ನೀರು ಸರಿ ಹೇಳಿ ಕಳುಹಿಸಿದ್ರು. ಎತ್ತ ಸಂರಕ್ಷಣೆಗೆ ನೀರು ಬರಲೇಬೇಕು. ಓ ದೇವಾಸುರನ ಯುದ್ಧವಂತೆ ಅದು ಆಗದಂತೆ ಶಾಂತಿ ಯಜ್ಞವನ್ನು ಮಾಡುವುದಕ್ಕೆ ನಾವು ತೊಡಗಿದಾಗ ದೇವತೆಗಳಲ್ಲೇ ಒಬ್ಬನಾದಂತಹ ಒಬ್ಬ ತೇಜಸ್ವಿ ಅದರಲ್ಲಿ ಮಹಾಪಾತ್ರವನ್ನು ವಹಿಸುವುದರಿಂದ ರಕ್ಕಸರ ಅಪಾಯ ಹೆಚ್ಚು. ನೀನು ಬಂದು ಯಜ್ಞ ಸಂರಕ್ಷಣಕನಾಗಿ ನಿಲ್ಲಬೇಕು ಆಶ್ರಮದಲ್ಲಿ ಅಂತ ಹೇಳಿದ್ರು. ಎಂತ ಸಂದರ್ಭದಲ್ಲಿ ಕರೆ ಬಂತು ನಮಗೆ ಒಳ್ಳೆ ಸಂದರ್ಭ ಎರಡು ಕೂಡ. ಅಲ್ಲಿಗೆ ಹೋಗದೆ ಆಗುವುದಿಲ್ಲ, ಇಲ್ಲಿ ನಿಲ್ಲದೆ ಸಾಧ್ಯ ಇಲ್ಲ ಅಂತಾಗಿದೆ. ಆದ್ರೂ ಮಾತೆಯವರಿಗೆ ವಿಚಾರವನ್ನು ತಿಳಿಸಿ ರಾಜಮಾತೆಯ ಒಪ್ಪಿಗೆಯನ್ನು ಪಡೆದು ನಾನು ಹೊರಟು ನಿಂತಿದ್ದೇನೆ. ಹೌದೇನೋ, ಒಂದು ಆಶ್ರಮವನ್ನು ಪ್ರವೇಶಿಸಬೇಕು ಅಂತಾದ್ರೆ ಅದಕ್ಕೊಂದು ಆಚಾರ ಇಲ್ವೇನೋ? ಉಂಟು. ಎಲ್ಲಿ ಅಲ್ಲಿಗೆ ಹೋಗುವಾಗ ಹೇಗೆ, ಅಲ್ಲಿಯ ಪರಿಸರ ಹೇಗೆ? ಮಾಡಿದ್ದೇನೆ ಅಂತ ಹೇಳಿದ್ರೆ ಶುಕ್ರದಲ್ಲಿ ಬಹಳಷ್ಟು ಒಟ್ಟಿಗೆ ಇರುವ ಅಂತಲೇ. ಹೌದು, ಆ ಪಕ್ಷಿ
ಬೇಕು ನನಗೆ ಅಂತ ಆಗಿದೆ. ನೀನು ಒಮ್ಮೆ ಮರಕ್ಕೆ ಏರಿ ಅಥವಾ ಕೆಳಗಿನಿಂದಲೇ ನಿನ್ನದಾದಂತಹ ಏನಾದರೂ ಉಪಾಯವನ್ನು ಮಾಡಿ ಮಾಡಿ ಅದೊಂದನ್ನು ನನಗೆ ಹಿಡಿದುಕೊಂಡಿಯೇನು ಅಪಾಯ ಒಂದು ಕುಲೀನವಾದ ಮನೆತನಕ್ಕೆ ಸಂಬಂಧಪಟ್ಟದ ಅಂತ ಅರ್ಥ ಆಗ್ತದೆ.
ಊಹೆ ಸರಿಯಾದ ಅಂಗಿಕವಾದ ವರ್ಚಸ್ಸು ಮೌಖಿಕವಾದಂತಹ ಲಕ್ಷಣ ಒಂದು ಮೇಲ್ಮೆಯನ್ನು ಸಾರಿದ್ರು ನೀನು ಅಡುತ್ತಿರುವಂತಹ ಗುಡಿಗಳಿಂದ ನನಗೆ ಸ್ವಲ್ಪ ಬೇಸರ ಕೆಲವೊಮ್ಮೆ ಅನಿವಾರ್ಯವಾಗಿ ಕೆಲವರಿಗೆ ಬೇಸರ ಮಾಡಿಯಾದರೂ ಲೋಕದ ಹಿತವನ್ನು ಸಾಧಿಸಬೇಕು ಅಲ್ಲ ಬೇಸರ ಮಾಡಬೇಕು ಅಂತಲೇ ನೀವು ಮುಂದೆ ಬಂದ್ರೆ ನಿನ್ನ ಬೇಸರಕ್ಕಾಗಿ ನಾನು ಆಡಿದ್ದಲ್ಲ ಹಾಗೆ ಅಂತ ಆಶ್ರಮ ಧರ್ಮ ಕೆಡಬಾರದು ಎಂಬ ಕಾರಣದಿಂದಲೇ ಆಡಿದ್ದು ಮತ್ತೆ ಅಲ್ಲ ಇದು ಆಶ್ರಮ ಅಂತ ಗೊತ್ತಿದ್ದೇ ಬಂದವನು ಗೊತ್ತಿದ್ದ ಮೇಲೆ ಈ ದುಷ್ಕೃತ್ಯಕ್ಕೆ ಯಾಕೆ ಬಂದ ಇದು ದುಷ್ಕೃತ್ಯ ಅಂತ ನನ್ನ ಮನಸ್ಸು ಒಪ್ಪುದೇ ಇಲ್ಲ ಕ್ಷತ್ರಿಯರಾದ ನಾವು ಬೇಟೆಯನ್ನು ಸ್ವಭಾವ ಸಹಜವಾಗಿ ಮಾಡತಕ್ಕವರು ಮಾಡಬೇಕು ಮಾಡುತ್ತೇವೆ ಬೇಟೆ ಹೌದು ಆ ಹಕ್ಕಿಯನ್ನು ನೋಡಿದ್ಯಾ ಐದು ಬಣ್ಣದಿಂದ ಒಡಗೂಡಿದೆ ಆ ಐದು ಬಣ್ಣ ಕೂಡ ನಮಗೆ ಬಹಳಷ್ಟು ಆಕರ್ಷಣೆಗೆ ಒಳಗಾದದ್ದು ಏನ್ ಮಾಡ್ತೇವೆ ಗೊತ್ತಾ ಅದನ್ನು ಕೊಂದು ಅದರಂತಹ ಪುಕ್ತವನ್ನು ತೆಗೆದು ತೆಗೆದು ಏನ್ ಮಾಡುದ ಕೇಳ ಒಂದು ನಿಮಿಷ ಆ ಪುಕ್ತವನ್ನೆಲ್ಲ ಒಟ್ಟು ಮಾಡಿ ಆಮೇಲೆ ಅದನ್ನು ಹೀಗೇ ಬಿಡಿಸಿ ಭೀಷಣಿಗೆ ಮಾಡಿ ಆ ಪಂಚವರ್ಣದ ಹಿರಿಯ ವ್ಯಕ್ತಿಗಳಿಂದ ಗಾಡಿ ತಗೊಂಡು ನಿಮ್ಮ ವಶದಲ್ಲಿದ್ದ ಅನೇಕ ವಸ್ತು ವಿಷಯಗಳನ್ನೇ ಮಾಡಬಹುದು ಅದನ್ನೇ ಯಾಕೆ ಮಾಡಬೇಕು ಪ್ರಾಣ ಇದ್ದದನ್ನು ಅಲ್ಲ ನಾವು ಹಾಗೆ ತೋರಿಸುವುದು ಹಕ್ಕಿಯ ಕಲೆಯನ್ನು ಭೀಷಣಿಗೆ ಅವರಿಗೆ ಬೇಕಾದಷ್ಟಿದ್ದೆ ಬೀಸೋರಿದ್ದಾರೆ ಆದ್ರೆ ಹೊಸತನ್ನು ಬೀಸಿಸೋಣ ಬಿದ್ದು ಸತ್ತ ಪಕ್ಷಿಯಲ್ಲಿ ಉಂಟು ಅಂತ ಹುಡುಕಿದ್ರು ಅದರ ಕಲಿಕೆ ಭೀಷಣಿ ಅದನ್ನು ಹುಡುಕುವುದಲ್ಲಿ ಇದ್ದದನ್ನು ಕೊಂದೇ ಅಲ್ಲ ನಮ್ಮ ಇಷ್ಟ ಇದು ತಡೆಯೋದಕ್ಕೆ ನೀವು ಯಾರಯ್ಯ ಅದು ದೊಡ್ಡ ವಿಷಯ ಎಲ್ಲರ ಇಷ್ಟವೂ ನಡೆಯುವುದಿಲ್ಲ ಲೋಕದಲ್ಲಿ ಸುಂದರವಾದಂತೆಲ್ಲ ಆಗ ವಶ ಆಗುವುದಿಲ್ಲ ಜಗದೇಶು ಶ್ರೇಷ್ಠವಾದದ್ದು ಅಪಹರಿಸುವುದಕ್ಕೆ ಆಗದ್ದು
आश्रम प्रतिनिध्य घोषवा सर्वभूत हिंस उदात चिंतने मनसुम मत बेटे अब राज दसरवाद अनिवार्यवाद लोक के कष्टवंद लोक कष्ट निवार बेटे राजन के कर्तव्य बिटे स्त्री दूत मृगय मध्य वक्तृष उग्रदंड उग्रदंड अर्थ संरक्षण ವ್ಯಸನ ಸಪ್ತ ಇದೆಲ್ಲ ಒಂದು ಹಂತದಲ್ಲಿ ಇರುವಂತಹ ರಾಜನಿಗೆ ಭೂಷಣ ಅದು ವ್ಯಸನವಾದಾಗ ರಾಜತ್ವ ನಷ್ಟ ಆಗುವುದಕ್ಕೆ ಬೇರೆ ಕಾರಣ ಬೇಕಾಗುತ್ತದೆ. ಆದ್ದರಿಂದ ಎಲ್ಲವನ್ನು ಹೇಳಿದ ಎಲ್ಲವನ್ನು ಸ್ತ್ರೀಯಿಂದ ತೊಡಗಿ ಅರ್ಥ ಸಂದೂಷಣದ ತನಕ ತುಂಡು ವೆಚ್ಚದ ತನಕ ಎಲ್ಲವನ್ನು ವಿದ್ಯೆಯಲ್ಲಿಟ್ಟುಕೊಂಡು ನಿಲಬದುಕಿ ನಿನಗೆ ಭೂಷ ಗೊತ್ತಿಲ್ಲ. ಅರಸನಾದಂತಹ ಯಯಾತಿ ಅಂತ ಹೇಳಿದರೆ ರಾಜ ಪ್ರತಿಷ್ಠಾನದ ಅರಸನ ಅಲ್ಲೇ ಇಲ್ಲಿಯ ಗುರುಗಳಾದಂತಹ ಅಂಗೀರಸವನ್ನು ಕರೆಸಿಕೊಂಡದ್ದೇ ಯಾಕೆ ಗೊತ್ತಾ? ಇಲ್ಲಿ ಒಂದು ವಿಧದಲ್ಲಿ ರಕ್ತಸರ ಕೈ ಮೇಲಾಯಿತು ಅಂತಾದ್ರೆ ಶಿಕ್ಷೆ ಕೊಡಬೇಕಾದ ಸ್ಥಿತಿ ಬಂದ್ರೆ ನಾನು ಶಿಕ್ಷಕ ಅಂತ ಬಂದಿದ್ದೀನಿ. ಅಂದರೆ ಅತಿಕ್ರಮಣ ಮಾಡುವವರನ್ನು ದಂಡಿಸುವುದಕ್ಕೆ ಬಂದವನೇ ಅತಿಕ್ರಮಣ ಮಾಡಿದ್ರೆ ಅಲ್ಲ. ನೀನು ನೋಡಿದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟವರ ಹಾಗೆ ನನಗೆ ಕಾಣಿಸೋದು. ಈ ಲೋಕಕ್ಕೂ ಸಂಬಂಧಪಟ್ಟವರು ಯಾವ ಅಂತ ಹೇಳು. ನೀನು ಯಾರ ಜನ ಯಾರು? ದೇವಗುರುವಾದಂತಹ ಕೃಷ್ಣಾಚಾರ್ಯರ ಸ್ವಾಮಿ ಅಂಗೀರಸರ ಪೌತ್ರ ಶುಕ್ರನ ಶಿಷ್ಯ ನಮ್ಮ ಬಾಳು ಬಂಗಾರವಾಗಿದ್ದು ಉಳಿದ ಜೀವನವನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶವಾಗಿತ್ತು.
ನಮ್ಮ ಪ್ರತಿಷ್ಠಾನ ನಿಮ್ಮಿಗಾಗಿ ಯಾವಾಗಲೂ ಕಾಯುತ್ತೇನೆ. ಹೌದಾರ್ಯಕ್ಕೆ ನಾನು ರಾಜಸ್ವ ಸ್ವಭಾವವನ್ನು ಹೊಂದಿದ್ದರೂ ಕೂಡ ಸಾತ್ವಿಕತೆಯನ್ನು ಎಲ್ಲಿ ಮಾನಿಸಬೇಕು ಅಂತ ಅರಿವಿನ ವಿವೇಕವನ್ನು ಸದಾ ಜಾಗೃತವಾಗಿ ಶರಣಾಗಬೇಕಾದರೆ ಅನಟನ್ನು ತೋರಿಸಿದ ಮೈತ್ರಿಯ ಭಾವವನ್ನು ಒಳ್ಳೆ ಮೃತ ಸಂಜೀವಕವಾದ ವಿದ್ಯೆಯನ್ನು ಕಲಿಯುವುದಕ್ಕೆ ಶುಕ್ರರಾಶ್ರಮಕ್ಕೆ ಬಂದರಾ ವಿದ್ಯಾದೃಷ್ಟಿ ಆದಮೇಲೆ ಒಮ್ಮೆ ದೇವಲೋಕಕ್ಕೆ ಹೋದ್ರು ಅಲ್ಲಿನ ಆಗುಹೋಗುಗಳ ಕುರಿತಾಗ ಅತಿಯಾದ ಆಸಕ್ತಿ ಇಲ್ಲದೆ ನನ್ನ ಅಜ್ಜ ಮುಂಚಿನ ಸಮಾಜಪತಿ ಅವರ ಆಶ್ರಮದಲ್ಲೇ ಧರ್ಮಕರ್ಮದಲ್ಲಿ ತೊಡಗಿಸಿಕೊಂಡಿದ್ದ ಈ ಬಂದಷ್ಟು ಯಜ್ಞ ಸಂರಕ್ಷಣೆಗೆ ಅಂತ ನಿರೂಪ ಪರ್ವಾದದಲ್ಲಿ ನಿಮ್ಮ ಹೆಸರಿತ್ತು. ಇಲ್ಲಿನ ನಿಮ್ಮ ಯಜ್ಞಕ್ಕೆ ಮಹಾ ಅದ್ಧೂರಿಯಾಗಿ ನೀವೇ ಇರ್ತೀರಿ ಎನ್ನುವುದರಿಂದ ರಕ್ಷಕರ ಉಪದ್ರ ಇದ್ದು ಆದ್ದರಿಂದಲೇ ನಾನು ನಡೆದದ್ದು. ಯಜ್ಞ ರಕ್ಷಣೆಗೆ ಬಂದವನು ಯಜ್ಞ ಭಂಜನೆ ಮಾಡಬಾರದು. ಆಶ್ರಮದಲ್ಲಿ ಹಿಂಸೆಯಾದರೆ ಋಷಿಗಳ ಬದುಕನ್ನುವ ಯಜ್ಞ ಬಂದ ಅದು ಮಾಡುವುದಿಲ್ಲ ಅಂತ ಒಪ್ಪಿದ್ಯೋ? ಒಂದು ಮಾತು ನಿಮ್ಮಲ್ಲಿ ಇಂಥ ಪ್ರಸಕ್ತ ಬಂತು ಅಂತ ನಾವು ಹಿಂಸೆ ಮಾಡಬಾರದ ಜಾಗದಲ್ಲಿ ಹಿಂಸೆಗೆ ತೊಡಗಬಹುದಾದ ಇಂಥ ಪ್ರಸಂಗ ಬಂತು ಅಂತ ತಾವು ತಪ್ಪದೇ ನನ್ನನ್ನು ತಿದ್ದುವುದಕ್ಕೆ ಬರಬೇಕು ಅಂತ ಪ್ರಾರ್ಥನೆ. ಆದರೆ ನನಗೆ ಒಂದು ಆಸೆ ಉಂಟು, ಲೋಕದಲ್ಲಿ ಇದ್ದವರು ತಿದ್ದೋರಿದ್ದಾರೆ ಅಂತ ಮಾಡ್ತಲೇ ಹೋದಂತಹ ಪ್ರವೃತ್ತಿಯನ್ನು ಅದು ನಿನ್ನ ನಿನ್ನ ಯುವತಿ ಆಗಿರುವ ಪ್ರಜೆಗಳಲ್ಲಿ ಕಡಿಮೆ ಆಗುವಂತೆ ಪಾಲನೆ ಮಾಡುವ ಮೈತ್ರಿ ಭಾವ ಸದಾ ಇರ್ತದೆ. ಆದಾಗ ಮತ್ತೆ ಈಗ ಆತ್ಮೀಯ ಸಲಾಭಿಮಾನ ಕುಟುಂಬಗಳಲ್ಲಿ